ನಮಸ್ಕಾರ ದ ಎಲಾಡ್ ಪ್ರೀತಿಯ ದೇವ್ರ ಮಕ್ಕಳೇ ದೇವರ ವಾಕ್ಯವು ತಾನೇ ಅನುದಿನವೂ ನಮ್ಮನ್ನು ಬಲಪಡಿಸುತ್ತಾ ಧೈರ್ಯಪಡಿಸುತ್ತಾ ಒಂದೊಂದು ವಾಗ್ದಾನದ ಮೂಲಕವಾಗಿ ಸಂದೇಶದ ಮೂಲಕವಾಗಿ ನಮ್ಮ ಪರಿಸ್ಥಿತಿಗಳಿಗೆ ತಕ್ಕಂತೆ ನಮ್ಮೊಟ್ಟಿಗೆ ಮಾತನಾಡುತ್ತಾ ನಮ್ಮನ್ನು ಈ ಲೋಕಯಾತ್ರೆಯಲ್ಲಿ ಉತ್ತೇಜಿಸುತ್ತಾ ಇದೆ ಅದಕ್ಕಾಗಿ ದೇವಾದಿದೇವನಿಗೆ ವಂದನೆ ಹೇಳುತ್ತೇನೆ ನೀವೆಲ್ಲರೂ ಚೆನ್ನಾಗಿದ್ದೀರಾ ಈ ದಿನ ನಿಮ್ಮನ್ನು ಈ ಒಂದು ಸಂದೇಶದ ಮೂಲಕವಾಗಿ ನಿಮ್ಮನ್ನು ಆ ಸಂಧಿಸುವುದರಲ್ಲಿ ನಾನು ಸಂತೋಷಿಸುತ್ತೇನೆ ಪ್ರೀತಿಯ ದೇವ್ರ ಮಕ್ಕಳೇ ಅನೇಕ ಸಾರಿ ನಮ್ಮ ಮುಂದೆ ನಮ್ಮ ಜೀವಿತವು ಮರುಭೂಮಿಯೋಪಾದಿಯಲ್ಲಿಯೂ ದಟ್ಟ ಅಡವಿಯ ರೂಪದಲ್ಲಿಯೂ ನಮ್ಮ ಮುಂದೆ ಕೆಂಪು ಸಮುದ್ರದ ಹಾಗೆ ತಡೆಯಾಗಿರುವಂಥದ್ದು ಮುಚ್ಚಲ್ಪಟ್ಟಂಥ ಬಾಗಿಲಾಗಿರುವಂಥದ್ದನ್ನು ನಾವು ನೋಡುತ್ತೇವೆ ಆದರೆ ದೇವ್ರ ಮಕ್ಕಳೇ ಈ ದಿನದ ಸಂದೇಶ ಆ ರೀತಿಯಾಗಿ ನಿಮ್ಮ ಜೀವಿತದಲ್ಲಿ ನನ್ನ ಜೀವಿತದಲ್ಲಿ ತಡೆಗಳು ಇರುವುದಾದರೆ ಹೇಗೆ ಆ ತಡೆಗಳನ್ನು ದೇವರು ನೀಗಿಸಿ ನಮ್ಮ ಮಾರ್ಗವನ್ನು ಸರಾಗ ಮಾಡಿ ನಮಗೆ ವಿಶೇಷವಾದ ಕೃಪೆಯನ್ನು ತೋರಿಸುತ್ತಾನೆ ಎಂಬ ಒಂದು ಅಂಶಗಳನ್ನು ನಾವು ಮಾತನಾಡಿಕೊಳ್ಳಿಕ್ಕಿದ್ದೇವೆ ಈ ಒಂದು ದೇವರ ವಾಕ್ಯಗಳು ನಿಮ್ಮ ಪರಿಸ್ಥಿತಿಗೆ ಅನುಗುಣವಾಗಿ ಮತ್ತು ಮಾರ್ಗ ಮಾಡುವ ಉಪಾಯವನ್ನು ಆಲೋಚನೆಯನ್ನು ಕೊಡುತ್ತದೆ ಎಂದು ನಾನು ನಂಬುತ್ತೇನೆ ಕೊನೆಯ ತನಕ ವಿಡಿಯೋನ ನೋಡ್ರಿ ದೇವರ ಆಶೀರ್ವಾದ ಪಡ್ಕೊಳ್ಳ್ರಿ ಮತ್ತು ಈ ಚಾನಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬರ್ ಆಗಿರಿಸಲ್ಲ ಅಂದರೆ ಪ್ಲೀಸ್ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡೋದನ್ನು ಮರ್ತು ಹೋಗಬೇಡಿ ಪ್ರೇರೆ ಮತ್ತು ನೀವು ಕನಿಷ್ಠ ಇಪ್ಪತ್ತು ಜನಕ್ಕೆ ಈ ಸಂದೇಶವನ್ನು ಶೇರ್ ಮಾಡಿಕೊಳ್ಳಿ ಪ್ರೀತಿ ದೇವ್ರ ಮಕ್ಕಳೇ ಈ ದಿನ ನಾವು ನೋಡಲಿಕ್ಕಿರುವಂಥ ವಾಕ್ಯ ಭಾಗವು ಕೀರ್ತನೆಗಳು ಐವತ್ತನೆಯ ಅಧ್ಯಾಯ ಅದರ ಇಪ್ಪತ್ತ ಮೂರನೆಯ ವಚನ ಯಾರು ಸ್ತುತಿ ಯಜ್ಞವನ್ನು ಸಮರ್ಪಿಸುತ್ತಾರೋ ಅವರೇ ನನ್ನನ್ನು ಗೌರವಿಸುವವರು ತಮ್ಮ ನಡತೆಯನ್ನು ಸರಿಪಡಿಸಿಕೊಳ್ಳುವವರಿಗೆ ನನ್ನ ವಿಶೇಷವಾದ ರಕ್ಷಣೆಯನ್ನು ತೋರಿಸುವೆನು ನನ್ನ ವಿಶೇಷವಾದ ರಕ್ಷಣೆಯನ್ನು ತೋರಿಸುವೆನು ಎಂದು ಹೇಳುತ್ತಾನೆ ಅಷ್ಟು ಮಾತ್ರ ಅಲ್ಲ ಯಾರು ನನಗೆ ಸ್ತುತಿ ಯಜ್ಞವನ್ನು ಸಮರ್ಪಿಸುತ್ತಾರೋ ಅವರು ನನ್ನನ್ನು ಗೌರವಿಸುತ್ತಾರೆ ಎಂದು ಹೇಳುತ್ತದೆ ಹಾಗಾದರೆ ದೇವರು ಮಕ್ಕಳೇ ದೇವರನ್ನು ನೀವು ನಾನು ಗೌರವಿಸುತ್ತೇವಾ ದೇವರಿಗೆ ಸ್ತುತಿ ಯಜ್ಞವನ್ನು ಸಲ್ಲಿಸುತ್ತೇವಾ ನಾವು ಸ್ತುತಿ ಯಜ್ಞವನ್ನು ಸಲ್ಲಿಸುವಾಗ ಗೌರವವನ್ನು ಸಲ್ಲಿಸುವಾಗ ದೇವರು ನಮ್ಮ ಮಾರ್ಗಗಳನ್ನು ಸರಾಗ ಮಾಡುತ್ತಾನಂತೆ ಮತ್ತು ಮಾರ್ಗವೇ ಇಲ್ಲದೆ ಇರುವ ಜಾಗದಲ್ಲಿ ದೇವರು ಮಾರ್ಗ ಮಾಡುತ್ತಾನೆ ಎಂದು ದೇವರ ವಾಕ್ಯವು ಹೇಳುತ್ತಾ ಇದೆ ಪ್ರೀತಿ ದೇವರು ಮಕ್ಕಳೇ ಬೈಬಲ್ನಲ್ಲಿ ಅನೇಕ ಕಡೆಗಳಲ್ಲಿ ಯಾರು ಸ್ತುತಿ ಸಲ್ಲಿಸಿದರೋ ಯಾರು ದೇವರನ್ನು ಗೌರವಿಸಿದರೋ ಅವರಿಗೆ ಒಂದು ಉತ್ತಮವಾದಂಥ ಅದ್ಭುತವಾದಂಥ ಕಾರ್ಯವನ್ನು ದೇವರು ಮಾಡಿದ್ದಾನೆ ನೀವು ನೋಡುತ್ತೀರಾ ಪೌಲಶೀಲರು ಸೆರೆಮನೆಯಲ್ಲಿದ್ದುಕೊಂಡು ದೇವರಿಗೆ ಕೃತಜ್ಞತಾ ಸ್ತುತಿಗಳನ್ನು ಹಾಡುಗಳನ್ನು ಆಡುತ್ತಾ ಇರುವಾಗ ದೇವದೂತರು ಬಂದು ಅವರನ್ನು ಸಂಧಿಸಿದರು ಅವರಿರುವ ಕಷ್ಟದ ಪರಿಸ್ಥಿತಿಯಿಂದ ಪೌಲಶೀಲರನ್ನು ದೇವದೂತರು ಬಿಡುಗಡೆ ಮಾಡಿದ್ದನ್ನು ನಾವು ನೋಡುತ್ತೇವೆ ಸ್ತುತಿ ಯಜ್ಞವು ದೇವರಿಗೆ ಬಹಳ ಇಷ್ಟವಾಗಿರುವಂಥದ್ದು ದೇವರು ಹೇಳುತ್ತಾನೆ ನನಗೆ ಎಲ್ಲ ಯಜ್ಞಗಳಿಗಿಂತಲೂ ನೀವು ಕೊಡುವಂಥ ಒಂದು ವೇಳೆ ಪ್ರಾಣಿ ಪಕ್ಷಿಗಳ ಯಜ್ಞಕ್ಕಿಂತಲೂ ದವಸ ಧಾನ್ಯಗಳ ಯಜ್ಞಕ್ಕಿಂತಲೂ ಬೇರೆ ಯಾವುದೇ ನೀವು ನನಗೆ ಕಾಣಿಕೆಯಾಗಿ ಕೊಡುವುದಕ್ಕಿಂತಲೂ ಯಜ್ಞವನ್ನು ಸಲ್ಲಿಸಿದರೆ ನನಗೆ ಅಷ್ಟೇ ಸಾಕು ಎಂಬುದಾಗಿ ಹೌದು ದೇವ್ರ ಮಕ್ಕಳೇ ನಮ್ಮ ಬಾಯಿ ದೇವರನ್ನು ಸ್ತುತಿಸದೆ ನಮ್ಮ ಮನಸ್ಸು ದೇವರನ್ನು ಸ್ತುತಿಸದೆ ನಾವೇನಾದರೂ ವಸ್ತುಗಳು ಹಣ ಕಾಣಿಕೆ ಯಜ್ಞಗಳು ಸಲ್ಲಿಸುವುದಾದರೆ ದೇವರಿಗೆ ಇಷ್ಟವಿಲ್ಲ ಆತನು ಹೇಳ್ತಾನೆ ಅಂದರೆ ಕೃತಜ್ಞದ ಮನೋಭಾವದಿಂದ ಯಜ್ಞಗಳನ್ನು ಸಮರ್ಪಿಸುವುದೇ ನನಗೆ ಬಹಳ ಇಷ್ಟ ಎಂಬುದಾಗಿ ದೇವರ ವಾಕ್ಯವು ಹೇಳುತ್ತದೆ ಪ್ರೀತಿ ದೇವ್ರ ಮಕ್ಕಳೇ ನೀವು ನೋಡ್ತೇವೆ ಏಷಾಯಿನ ಪ್ರವಾದನೆಯ ಗ್ರಂಥದಲ್ಲಿಯೋ ಅದೇ ರೀತಿಯಲ್ಲಿ ನಲವತ್ತ ಮೂರನೇ ಅಧ್ಯಾಯ ಹತ್ತೊಂಬತ್ತನೇ ವಚನದಲ್ಲಿ ನಾವು ನೋಡುವಾಗ ನಾನು ಅರಣ್ಯದಲ್ಲಿ ಮಾರ್ಗವನ್ನು ಏರ್ಪಡಿಸಿ ಅಡವಿಯಲ್ಲಿ ನದಿಗಳನ್ನು ಆರಿಸುವೆನು ದೇವರು ಹೇಳ್ತಾ ಇರುವಂಥ ಮಾತು ಅರಣ್ಯದಲ್ಲಿ ದೇವರು ಮಾರ್ಗವನ್ನು ಏರ್ಪಡಿಸಿ ಅಡವಿಯಲ್ಲಿ ನದಿಗಳನ್ನು ಹರಿಸುವೆನು ಹೌದು ದೇವರ ಮಕ್ಕಳೇ ಅರಣ್ಯದಲ್ಲಿ ಮಾರ್ಗ ಮಾಡುವುದು ತುಂಬ ಕಷ್ಟ ಅಡವಿ ಅಡವಿಯಲ್ಲಿ ನದಿಗಳನ್ನು ಹರಿಸುವುದು ಕಷ್ಟ ಆದರೆ ದೇವರಿಗೆ ಅಸಾಧ್ಯವಾದದ್ದುಂಟು ಇಲ್ಲ ದೇವರ ಮಕ್ಕಳೇ ಅದನ್ನು ನೋಡ್ತೇವೆ ಮಾರ್ಕನು ಬರೆದ ಸುವಾರ್ತೆ ಹತ್ತು ಇಪ್ಪತ್ತೇಳರಲ್ಲಿ ಮನುಷ್ಯರಿಗೆ ಅಸಾಧ್ಯವಾಗಿರುವುದು ದೇವರಿಗೆ ಸಾಧ್ಯವಾಗಿದೆ ನಿನ್ನ ನನ್ನ ಜೀವಿತದಲ್ಲಿ ಅಡವಿಯೋಪಾದಿಯ ಅರಣ್ಯದೋಪಾದಿಯ ಕಷ್ಟಕರವಾದಂಥ ಪರಿಸ್ಥಿತಿ ನಮಗಿರುವ ಅದರಲ್ಲೂ ದೇವರು ನಮಗೆ ಮಾರ್ಗ ಮಾಡ್ತಾರೆ ಅದನ್ನು ನಾವೆಂದಿಗೂ ಮರೆತು ಹೋಗಬಾರ್ದು ಇಸ್ರಾಯಿಲರ ಜೀವಿತದಲ್ಲಿ ಅನೇಕ ಸಾರಿ ಅನೇಕ ಸಂಕಷ್ಟಗಳು ಬಂದವು ಆದರೆ ಆ ಸಂಕಷ್ಟಗಳನ್ನು ಪಾರುಹಾಗಿದ್ದು ಅವರು ದಾಟಿ ಹೋಗಿದ್ದು ಒಂದು ಅವರು ಮಾಡಿದ್ದು ದೇವರನ್ನು ಆಶ್ರಯಿಸಿದರು ಕರ್ತನನ್ನು ಅವರು ಅಂಗೀಕರಿಸಿ ಆಶ್ರಯಿಸಿ ಕರ್ತನೇ ನಮಗೆ ಸಹಾಯ ಮಾಡು ಎಂದು ಹೇಳಿದಾಗ ದೇವರು ಅವರಿಗೆ ಆಶ್ಚರ್ಯವಾಗಿ ಅದ್ಭುತವನ್ನು ಮಾಡಿದರು ನೀವು ನೋಡುತ್ತೀರ ಕೆಂಪು ಸಮುದ್ರವನ್ನು ದೇವರು ಈ ಭಾಗ ಮಾಡಿ ಅವರನ್ನು ಒಣನೆಲದ ಮೇಲೆ ನಡೆಯುವಂತೆ ಮಾಡಿದಂಥವರು ದೇವರು ದೇವರ ಮಕ್ಕಳೇ ಇವತ್ತು ಕೆಂಪು ಸಮುದ್ರ ಅವರಿಗೆ ಅಡ್ಡ ಬಂದ ಹಾಗೆ ಒಂದು ವೇಳೆ ಬಾಗಿಲು ನಿಮಗೆ ಮುಚ್ಚಲ್ಪಟ್ಟಿದ್ದರೆ ಯೇಸುವಿನ ನಾಮದಲ್ಲಿ ಆ ಬಾಗಿಲು ನಿಮಗಾಗಿ ತೆರೆಯಲ್ಪಡಲಿ ದ ನೇಮ್ ಆಫ್ ಚೀಸಸ್ ನಾನು ಹೇಳ್ತೇನೆ ವೇರ್ ದರ್ ಈಸ್ ನೋ ವೇ ದೇರ್ ಗಾಡ್ ಮೇಕ್ಸ್ ಅಸ್ ಎ ವೇ அ ஸ்தலவே இல்லதா. ದಾರಿಯೇ ಇಲ್ಲದ ಜಾಗದಲ್ಲಿ ಕರ್ತನು ನಮಗಾಗಿ ದಾರಿ ಮಾಡುವಂಥವನಾಗಿದ್ದಾನೆ ಇವತ್ತು ನೀವು ಅಂದುಕೊಳ್ತಾ ಇರಬಹುದು ನಾನು ಅನೇಕ ಪ್ರಯತ್ನಗಳನ್ನು ಪಟ್ಟೆ ಜಾಬ್ಗೋಸ್ಕರ ಪ್ರಯತ್ನ ಪಟ್ಟೆ ಮದುವೆಗಾಗಿ ಪ್ರಯತ್ನ ಪಟ್ಟೆ ಮನೆ ಕಟ್ಟುವುದಕ್ಕಾಗಿ ಪ್ರಯತ್ನ ಪಟ್ಟೆ ಸ್ಥಳ ಕೊಳ್ಳುವುದಕ್ಕಾಗಿ ಪ್ರಯತ್ನ ಪಟ್ಟೆ ಏನೇ ಪ್ರಯತ್ನ ಪಟ್ಟದಿದ್ರೂ ನಾನು ಓಡ್ತಾ ಇದ್ದರೆ ಅದು ದೂರವಾಗಿಯೇ ಇದೆ ಸಾಲ ತೀರಿಸಬೇಕು ತೀರಿಸಬೇಕು ಅಂತ ನಾನು ಹೋಗ್ತಾ ಇದ್ದೇನೆ ಸಾಲ ಇನ್ನೂ ಬೆಳೀತಾನೇ ಇದೆ ಹೊರತು ಕಡಿಮೆ ಆಗ್ತಾ ಇಲ್ಲ ಜಾಬ್ ನನಗೆ ಸಿಗ್ತದೆ ಸಿಗ್ತದೆ ಸಿಗುವಂತೆ ಇರ್ತದೆ ಆದರೆ ಅದು ತಡೆ ಇದೆ ಯೇಸುವಿನ ನಾಮದಲ್ಲಿ ನಿಮ್ಮ ಜೀವಿತದಲ್ಲಿರುವ ತಡೆಗಳು ಹೋಗಬೇಕಾದ್ರೆ ನೀವು ಮಾಡಬೇಕಾದಂಥ ಕೆಲವು ಕಾರ್ಯಗಳಲ್ಲಿ ಒಂದು ಪ್ರಾರ್ಥನೆ ಮಾಡಬೇಕು ದೇವರ ವಾಕ್ಯವನ್ನು ಓದಬೇಕೋ ಮೂರನೇದು ಸ್ತುತಿಯನ್ನು ಸಲ್ಲಿಸಬೇಕೋ ದೇವರೇ ಯೇಸುವಿನ ನಾಮದಲ್ಲಿ ನಾನು ಸ್ತುತಿ ಗೀತೆಯನ್ನು ಹಾಡುತ್ತೇನೆ ಕರ್ತನಿಗೆ ನಾನು ಸ್ತುತಿಯನ್ನು ಸಲ್ಲಿಸುತ್ತೇನೆ ನನ್ನ ಕರ್ತನು ನನ್ನ ಕಾರ್ಯಗಳನ್ನು ಮಾಡುತ್ತಾನೆ ಅಂತ ಅನೇಕ ಸಾರಿನ ಒಂದು ಕೊಡುತ್ತೆ ನಾನೆಷ್ಟೋ ಪ್ರಯತ್ನಿಸ್ತಾ ಇದ್ದಾನೆ ಆದರೆ ನನ್ನ ಕಾರ್ಯಗಳು ಸಫಲವಾಗ್ತಾ ಇಲ್ಲ ಅಂತ ಅದೇವ್ರ ಮಕ್ಕಳೇ ಜ್ಞಾನೋಕ್ತಿಗಳ ಗ್ರಂಥ ಮೂರನೇ ಅಧ್ಯಾಯ ಆರನೇ ವಚನ ಹೇಳ್ತದೆ ನಿನ್ನ ಎಲ್ಲ ನಡವಳಿಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವೆನೋ ಈ ದಿನ ನಾವು ಮಾತಾಡ್ಕೊಳ್ತಾ ಇರೋದು ಮಾರ್ಗಗಳೇ ಇಲ್ಲದೆ ಇರುವ ಜಾಗದಲ್ಲಿ ಮಾರ್ಗ ಮಾಡುವಂಥ ದೇವರು ಸ್ಥಳವೇ ಇಲ್ಲದ ಜಾಗದಲ್ಲಿ ಸ್ಥಳ ಮಾಡುತ್ತಾನೆ ಕಾರ್ಯಗಳು ನಡೆಯದೇ ಇರುವ ಸ್ಥಳದಲ್ಲಿ ಕಾರ್ಯ ಮಾಡ್ತಾನೆ ಎಷ್ಟೇ ಪ್ರಯತ್ನ ಮಾಡಿದ್ರು ನೀವು ಸೋತು ಹೋಗ್ತಾ ಇದ್ದೀರಾ ದೇವರು ಹೇಳ್ತಾರೆ ಒಂದನೇದೇನಂದರಲ್ಲಿ ನಿಮ್ಮ ಎಲ್ಲ ನಡವಳಿಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು ಎಲ್ಲ ನಡವಳಿಯಲ್ಲಿ ನಾವೇನು ಮಾಡಬೇಕಂದ್ರೆ ನಮ್ಮ ನಡವಳಿಕೆಯಲ್ಲಿ ಪ್ರತಿ ಪ್ರತಿಯೊಂದರಲ್ಲಿ ದೇವರ ಚಿತ್ತಕ್ಕೆ ವಿಧೇಯರಾದರೆ ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು ಅಡ್ಡಿ ಇರುವ ಬೆಟ್ಟಗಳು ನಿಮಗೆ ಅಡ್ಡಿವಿಯಾ ಸಮುದ್ರಗಳು ನಿಮಗೆ ಅಡ್ಡಿವಿಯಾ ಸೈತಾನನ ಕಾರ್ಯಗಳು ಅಡ್ಡಿವೆಯಾ ಮನುಷ್ಯರು ನಿಮಗೆ ಅಡ್ಡಿ ಇದ್ದಾರಾ ಯಾರು ನಿಮಗೆ ಅಡ್ಡಿ ಇದ್ದರೂ ಯೇಸುವಿನ ನಾಮದಲ್ಲಿ ಇವತ್ತು ನಿಮಗಾಗಿ ಕರ್ತನು ತಾನೇ ಮಾರ್ಗ ಮಾಡ್ತಾ ಇದ್ದಾನೆ ಇಸ್ರಾಯಿಲ್ರು ಹೋಗುವ ಜಾಗದಲ್ಲಿ ಆ ಇಸ್ರಾಯೇಲರ ಜಾಗದಲ್ಲಿ ಹೋಗುವಂಥ ಅವರು ಕನನ್ ದೇಶಕ್ಕೆ ಅಕ್ರ ಪ್ರೇಮಣ ಮಾಡಿಕೊಳ್ಳಿಕ್ಕೆ ಹೋಗ್ತಾ ಇರುವಾಗ ಅವರಿಗೆ ಒಂದು ಅಡ್ಡಿಯಾಗಿ ಬಂತು ಅದೇನೆಂದರೆ ಒಂದು ಕೆಂಪು ಸಮುದ್ರ ಅಡ್ಡಿ ಬಂತು ದೇವರು ನೀಗಿಸಿದ ಮರುಭೂಮಿ ಬಂತು ದೇವರು ಪಾರು ಮಾಡಿದ ಅದೇ ರೀತಿಯಲ್ಲಿ ಎರ್ರಿಕೋ ಗೋಡೆಯು ಬಂದಿತು ದೇವ್ರ ಮಕ್ಕಳೆಯಲ್ಲಿ ಏನು ನಡೆಯಿತು ನಿಮಗೆ ಚೆನ್ನಾಗಿ ಗೊತ್ತುಂಟು ಎರ್ರಿಕೋ ಕೋಟೆಯು ಅಡ್ಡ ಬಂದಾಗ ಅವರಿಗೆ ದೇವರೊಂದು ಆಲೋಚನೆಯನ್ನು ಕೊಟ್ಟರು ದೇವ್ರ ಮಕ್ಕಳೇ ನನ್ನ ಮಾತಿಗೆ ವಿಧೇಯರಾಗ್ತೀರಾ ಎಸ್ ಲಾರ್ಡ್ ಯಹೋಶಿವನ ನಾಯಕತ್ವದಲ್ಲಿ ಯಹೋಶಿವನೇ ಹೇಳುತ್ತಾನೆ ಎಸ್ ಲಾರ್ಡ್ ನೀವು ಹೇಳಿದ ಹಾಗೆ ನಾವು ಕೇಳುತ್ತೇವೆ ಏನು ಮಾಡಿದರೆ ನಮಗೆ ಈ ಒಂದು ಎರಿಕೋ ಕೋಟೆಯನ್ನು ದಾಟಿ ಹೋಗಲಿಕ್ಕೆ ಸಾಧ್ಯ ಆಗ್ತದಪ್ಪ ಇದನ್ನು ವಶಪಡಿಸ್ಕೊಳ್ಳಿಕ್ಕೆ ಹೇಗೆ ಸಾಧ್ಯವಾಗ್ತದಪ್ಪ ಅಂತ ಹೇಳಿ ಅವರೆಲ್ಲ ಯೋಚನೆ ಮಾಡ್ತಾಯಿದರೆ ದೇವರು ಹೇಳ್ತಾನೆ ಯಹೋಶಿವನೇ ನೀನು ಭಯಪಡಬೇಡ ಮೋಶೆಯ ಸಂಗಡ ಇದ್ದ ಹಾಗೆ ನಾನು ನಿನ್ನ ಸಂಗಡ ಇದ್ದೇನೆ ನೀನು ನಾನು ಹೇಳಿದ ಹಾಗೆ ಕೇಳಿದರೆ ನಾನು ನಿನಗೆ ಜಯವನ್ನು ಕೊಡುತ್ತೇನೆ ಅವಾಗ ಯಹೋಶಿವನೋರೊಟ್ಟಿಗಿರುವವರು ಹೇಳಿಯಪ್ಪ ನೀವೇನು ಹೇಳಿದರೆ ಅದಂತೆ ಮಾಡ್ತೀವಿ ಕೆಲವ್ರು ಹೇಳ್ತಾರಲ್ಲ ಪಾಸ್ಟ್ರೆ ನೀವು ಏನು ಹೇಳ್ತಿರೋ ಅದನ್ನು ಮಾಡ್ತೇವೆ ದೇವರು ವಾಕ್ಯ ಹೇಳುತ್ತೋ ಅದಂತೆ ಮಾಡ್ತೇವೆ ದೇವರ ಚಿತ್ತಕ್ಕೆ ಅನುಗುಣವಾಗಿ ನಾವು ನಡ್ಕೊಳ್ತೇವೆ ನಮ್ಮ ಪರಿಸ್ಥಿತಿ ನಾವು ಪಾರಾದರೆ ಸಾಕು ನಮಗೆ ಬಂದಿರುವ ಈ ಅಡ್ಡಿ ನೀಗಿದರೆ ಸಾಕು ಈ ಕಷ್ಟದಿಂದ ನಾವು ಪಾರಾದರೆ ಸಾಕು ಅಂತ ಅಂದುಕೊಳ್ತಾ ಇರಬೇಕಾದ್ರೆ ದೇವರು ಇಸ್ರಾಯಿಲರಿಗೆ ಹೇಳಿದಂಥ ಒಂದೇ ಒಂದು ಮಾತು ಏನಂದರೆ ದೇವ್ರ ಮಕ್ಕಳೇ ನನ್ನ ಮಾತಿಗೆ ವಿಧೇಯರಾಗಿರುವ ಕಾರಣವಾಗಿ ನೀವು ದಿನಕ್ಕೆ ಒಂದು ಸಾರಿ ಈ ಒಂದು ಎರಿಕೋ ಗೋಡೆಯ ಸುತ್ತಲೂ ನೀವು ಸುತ್ತಬೇಕು ಅವ್ರು ಅಂದುಕೊಳ್ತಾರೆ ಇದೇನಪ್ಪ ಇದು ಎರಿಕೋ ಗೋಡೆಯ ಸುತ್ತಲೂ ಒಂದು ಸುತ್ತಲೂ ಒಂದು ಸುತ್ತ ನಾವು ಜಯ ಬೇಕು ಒಳ್ಳೆ ಊಟ ಮಾಡಿ ಜಯಗಳು ಅಂತ ಅಂದುಕೊಳ್ಬಹುದಾಗಿತ್ತು ದೇವರು ಹೇಳಿದ ಮಾತನ್ನು ಅವರು ಮಾಡಿದರು ಸರಿ ದೇವರು ಹೇಳಿದಾರಂತೆ ದಿನಕ್ಕೊಂದು ಬಾರಿ ಅವರು ಎರಿಕೋ ಗೋಡೆಯನ್ನು ಸುತ್ತಿ ಬಂದರು ದೇವರವರಿಗೆ ಹೇಳಿದರು ಮಕ್ಕಳೇ ಏಳನೇ ದಿನ ಏಳು ಸಾರಿ ಸುತ್ತಿರಿ ಹೌದಾ ದೇವರೇ ಎಸ್ ಲಾಡ್ ವಾಟ್ ಎವರ್ ಯು ಆರ್ಡರ್ ನೀನೇನೇ ಹೇಳುತ್ತೀಯೋ ನಾನು ಅದರಂತೆ ಮಾಡುತ್ತೇನಪ್ಪ ಯಾಕೆಂತೆ ದೇವ್ರ ವಾಕ್ಯ ಇಲ್ಲಿ ಹೇಳುತ್ತದೆ ಪ್ರಜ್ಞಾನೋಕ್ತಿಗಳು ಮೂರು ಆರಲ್ಲಿ ನಿನ್ನ ಎಲ್ಲ ನಡುವಳ್ಳಿಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರೋ ಆಗ ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು ಅದರಿಂದ ದೇವರ ಮಕ್ಕಳೇ ಇಸ್ರಾಯೇಲರು ಆ ದೇವರ ಮಾತಿಗೆ ವಿಧೇಯರಾಗಿ ಅವರ ನಡವಳಿಕೆಯಲ್ಲಿ ಈ ಸ್ಥಳದಲ್ಲಿ ಈ ಸಮಯದಲ್ಲಿ ಅವರು ದೇವರ ಮಾತನ್ನು ಕೇಳಿದ್ದರಿಂದ ಏನಾಯಿತು ಏಳನೇ ದಿನದಲ್ಲಿ ಒಂದು ಅದ್ಭುತ ನಡೀತು ಅವರ ಕಣ್ಣೆದುರಿಗೆ ಅವರು ನೋಡುತ್ತಿರುವಾಗಲೇ ಏಳನೆಯ ದಿನದ ಏಳು ಸಾರಿ ಸುತ್ತದ ಮೇಲೆ ದೇವರ ಮಕ್ಕಳೇ ಒಂದು ಬಲವಾದಂಥ ಒಂದು ಬಿಡುಗಡೆ ಎರಿಕೋ ಕೋಟೆಯು ಬಿದ್ದಿತು ಆದರೆ ಹಿರು ಮಕ್ಕಳೇ ಏಳು ದಿನಗಳು ಒಂದೊಂದು ದಿನ ಪ್ರಾರ್ಥನೆ ಮಾಡುವಲ್ಲ ಒಂದು ದಿನ ಸುತ್ತುವುದು ಸುಲಭ ನಮಗೂ ಅಲ್ವಾ ಕೆಲವು ಸಾರಿ ಒಂದೊಂದು ದಿವಸ ಒಂದೊಂದು ಪ್ರಾರ್ಥನೆ ಮಾಡುವುದು ಸುಲಭ ಆದರೆ ಏಳನೇ ದಿನ ಏಳು ಸಾರಿ ಸುತ್ತಬೇಕಲ್ಲ ಸುಲಭನ ಸುಲಭ ಅಲ್ಲ ಕಷ್ಟನೇ ನಮ್ಮ ಪ್ರಯತ್ನ ನಾವು ಮಾಡಿದರೆ ದೇವರ ಕಾರ್ಯ ದೇವರು ಮಾಡ್ತಾರೆ ನಾವೇನೆಂದರೆ ನಾವು ಪ್ರಯತ್ನ ಮಾಡಬಾರ್ದು ದೇವರ ಕಾರ್ಯನೂ ಸುಲಭವಾಗಿ ಆಗಬೇಕು ಹಂಗಲ್ಲ ದೇವ್ರ ಮಕ್ಕಳೇ ದೇವರು ನಿಮಗೆ ಏನು ಹೇಳ್ತಾನೋ ಅದನ್ನು ಮಾಡಲೇಬೇಕ ಏಳು ಸಾರಿ ಅವರು ಸುತ್ತಿದ್ರು ಒಂದೇ ದಿವಸ ತುಂಬ ಕಷ್ಟ ಆಗಿರ್ಬೋದು ಆದರೆ ಏಳನೆಯ ದಿವಸ ಏಳು ಸಾರಿ ಸುತ್ತಿದ್ರು ದೇವ್ರ ಮಕ್ಕಳೇ ಅದೇ ರೀತಿಯಲ್ಲಿ ನಾಮಾನು ಒಬ್ಬ ಕುಷ್ಠರೋಗಿ ಇತ್ತನು ದೇ ಯಹೋಶ್ ದೇವರ ಭಕ್ತನಾಗಿರುವಂಥವನು ಪ್ರವಾದಿ ಅವನತ್ರ ಹೋಗಿ ಹೇಳ್ತಾನೆ ಆ ಎಲಿ ಎಲಿಶನ್ನು ಹೇಳ್ತಾನೆ ನೀನು ಹೋಗಿ ಏಳು ಸಾರಿ ಅವ್ರದ್ದ ಒಳಿಯಲ್ಲಿ ಇಲ್ಲಿ ಮುಳುಗು ಒಂದು ಸಾರಿ ಮುಳುಗುತ್ತಾನೆ ಎರಡು ಸಾರಿ ಮುಳುಗುತ್ತಾನೆ ಮೂರು ಸಾರಿ ಮುಳುಗುತ್ತಾನೆ ಐದು ಆರು ಸಾರಿ ಮುಳುಗಿದಾಗಲೂ ಅಯ್ಯೋ ಹೀಗೆ ಇದೆ ನನ್ನ ದೇಹ ಎಲ್ಲ ಹೀಗೇ ಇದೆ ಆದರೆ ಏಳನೆಯ ಸಾರಿ ಮುಳುಗಿದಾಗ ದೇವರ ಅದ್ಭುತ ಅವರ ಮೇಲೆ ಬಂತು ಅಲ್ಲೇನಾಗ್ತದೆ ಹಸುಗೂಸಿನಂತೆ ಅವನ ಚರ್ಮವು ಒಳ್ಳೆಯ ಮಗುವ ಮಗನಾಗಿ ಮಾರ್ಪಾಡ್ತಾನೆ ದೇವ್ರ ಮಕ್ಕಳೇ ನೋಡ್ರಿ ನಾವು ತಾಳ್ಮೆಯಿಂದ ದೇವರ ಮಾತಿಗೆ ವಿಧೇಯರಾಗಿ ಎಲ್ಲ ತಮ್ಮ ಚಿತ್ತ ನಮ್ಮ ನಡುವಳಿಯಲ್ಲಿ ಆತನ ಚಿತ್ತಕ್ಕೆ ವಿಧೇಯರಾಗಬೇಕೋ ನಡ್ಕೊಂಡ್ರೆ ದೇವರ ಅದ್ಭುತವನ್ನು ಮಾಡ್ತಾನೆ ನೋಡಿ ಇಲ್ಲಿ ಇರಿಕೋ ಗೋಡೆಯ ಬೆಳಿಲಿ ಅವರು ಮಾಡಿದಂಥ ಕಾರ್ಯ ಏನಂದರೆ ಸ್ತುತಿ ಹೌದು ದೇವ್ರ ಮಕ್ಕಳೇ ಪ್ರಾರ್ಥನೆ ವಾಕ್ಯವನ್ನು ನಾವು ಓದ್ತಾ ಇರ್ತೇವೆ ದೇವರಿಗೆ ಸ್ತುತಿ ಸಲ್ಲಿಸಬೇಕು ನಾನು ಹೇಳಿದ್ನಲ್ಲ ಪೌಲಶೀಲರು ಸೆರೆ ಸೆರೆಮನೆಯಲ್ಲಿರುವಾಗ ಸ್ತುತಿಯನ್ನು ಸಲ್ಲಿಸಿದ್ರು ದೇವರ ಅದ್ಭುತವನ್ನು ಕಂಡರು ಕೆಂಪು ಸಮುದ್ರದ ಮನೆಯ ಮಳಿಯಲ್ಲಿ ದೇವರ ಮಕ್ಕಳು ದೇವರನ್ನು ಸ್ತುತಿಸಿ ದೇವರಿಗಾಗಿ ಇದ್ದರು ಕೆಂಪು ಸಮುದ್ರವು ತೆರೆಯಲ್ಪಟ್ಟಿತ್ತು ಎರಿಕೋ ಗೋಡೆಯ ಗೋಡೆಯು ಬೀಳಬೇಕಾದ್ರೆ ಇಸ್ರಾಯೇಲರು ಸ್ತುತಿಯನ್ನು ಸಲ್ಲಿಸಿದರು ಅವ್ರಿಗಿರುವಂಥ ಎಲ್ಲ ತಡೆಗಳು ನೀಗೆ ಹೋದವು ದೇವ್ರ ಮಕ್ಕಳೇ ಈ ಹೊತ್ತು ನಿನ್ನ ನನ್ನ ಜೀವ ಜೀವಿತದಲ್ಲಿ ಯಾವುದು ತಡೆಯಾಗಿದೆ ಯಾವುದು ತಡೆಯಾಗಿದೆ ನಿಮಗೆ ಕೆಂಪು ಸಮುದ್ರದ ಉಪಾದಿಯಲ್ಲಿ ಮುಂದಕ್ಕೆ ದಾರಿಯೇ ಇಲ್ಲ ನನ್ನ ಜೀವಿತದಲ್ಲಿ ಇನ್ನು ಮದುವೆಯೇ ಆಗೋದಿಲ್ಲ ನನ್ನ ಜೀವಿತದಲ್ಲಿ ಜಾಬ್ ಸಿಕ್ಕುವುದೇ ಇಲ್ಲ ಹಂಗ ಅನಿಸ್ತದೆ ನಮಗೆ ಸಿಕ್ಕುವುದೇ ಇಲ್ಲ ನಾನು ಮನೆ ಕಟ್ಟುವುದೇ ಇಲ್ಲ ನಾನು ಜಮೀನನ್ನು ತಗೊಳ್ಳೋದೇ ಇಲ್ಲ ನಾನು ಬಿಸ್ನೆಸ್ಸಲ್ಲಿ ಸಫಲನಾಗುವುದೇ ಇಲ್ಲ ನಾನು ಎಜುಕೇಷನಲ್ಲಿ ನಾನು ಸಕ್ಸಸ್ಫುಲ್ ಆಗುವುದೇ ಇಲ್ಲ ಈ ರೀತಿಯಾಗಿ ನೀವು ಯೋಚನೆ ಮಾಡ್ತಾ ಇದ್ದೀರಾ ನನ್ನ ಮಕ್ಕಳು ಸರಿ ಹೋಗುವುದಿಲ್ಲ ಕೆಂಪು ಸಮುದ್ರದಂತಿದೆ ನನ್ನದು ಮರುಭೂಮಿ ಮರುಭೂಮಿ ಅಂತ ಜೀವಿತ ಯಾವುದೇ ನಿರೀಕ್ಷೆ ನನಗಿಲ್ಲ ಆದುದರಿಂದ ನನಗೆ ಉತ್ತರ ಸಿಕ್ಕುವುದೇ ಇಲ್ಲ ಅಂತ ನೀವು ಅಂದುಕೊಂಡಿದ್ರೆ ದೇವರು ಇವತ್ತು ನಿಮಗೂ ನನಗೂ ವಾಗ್ದಾನದ ಮೂಲ ಮೂಲಕವಾಗಿ ಹೇಳುವುದೇನೆಂದರೆ ನೀನು ನಾನು ಅರಣ್ಯದಲ್ಲಿ ಮಾರ್ಗವನ್ನ ಏರ್ಪಡಿಸುವೆನು ದೇವ್ರ ಮಕ್ಕಳೇ ಅರಣ್ಯದೋಪಾದಿಯ ನಿನ್ನ ಜೀವಿತದಲ್ಲಿ ದೇವರು ಮಾರ್ಗವನ್ನು ಏರ್ಪಡಿಸುವನು ಅಡವಿಯಂತಿರುವ ನಿನ್ನ ಜೀವಿತದಲ್ಲಿ ಆತನು ನದಿಗಳನ್ನು ಹರಿಸುವನು ದೇವ್ರ ಮಕ್ಕಳೇ ದೇವರಿಗೆ ಸ್ತೋತ್ರ ಅಡವಿಯಲ್ಲಿ ಅಂದರೆ ನೀರಿಲ್ಲದ ಜಾಗಗಳಲ್ಲಿ ನೀರನ್ನು ಹರಿಸುವಾಗ ಹೇಗಿರ್ತದದು ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ನಿನ್ನ ನನ್ನ ಜೀವಿತದಲ್ಲಿ ದೇವರು ಅಂದುಕೊ ಕೆಲವು ಸಾರಿ ಅಂದು ಬಾಗಿಲುಗಳು ಮುಚ್ಚಲ್ಪಟ್ಟಿವೆ ಎಲ್ಲ ದಾರಿಗಳು ಮುಚ್ಚಲ್ಪಟ್ಟಿವೆ ಯಾವುದೇ ಅವಕಾಶ ನನಗಿಲ್ಲ ಅಂತ ಹೇಳುವಾಗ ನಾವು ಅಂದ್ಕೊಳ್ಬೇಕು ದೇವರಿಗೆ ಎಲ್ಲವೂ ಸಾಧ್ಯ ಏಕೆಂದರೆ ದೇವರು ಮಾರ್ಗ ಮಾಡುವ ಆತನಾಗಿದ್ದಾನೆ ದೇವರ ದೇವರು ಮಕ್ಕಳೇ ಅನೇಕರ ದೇವ ಭಕ್ತರ ಜೀವಿತದಲ್ಲಿ ದೇವರನ್ನು ಸ್ತುತಿಸಿ ಕೊಂಡಾಡುವಾಗ ಅದಕ್ಕೆ ದೇವ್ರವಾಗಿ ಕೇಳ್ತದೆ ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ ಸಂತೋಷ ಪಡಿರಿ ಎಂದು ತಿರುಗಿ ಹೇಳುತ್ತೇನೆ ಅಂತ ಪೌಲನ್ನು ನಮಗೆ ಜ್ಞಾಪಕ ಮಾಡ್ತಾನೆ ಆ ಪೌಲನ ಜೀವಿತದಲ್ಲಿ ಅನೇಕ ಸಾರಿ ಈ ರೀತಿಯಾದಂಥ ತೊಂದರೆಗಳು ಬಂದವು ಅವನು ಜಯಗೊಳಿಸಬೇಕಾದಂಥ ಸಂದರ್ಭದಲ್ಲಿ ಅವನಿಗೆ ಸೋಲಾಗುತ್ತದೋ ಅಂತ ಅಂದುಕೊಳ್ತಾ ಇದ್ದ ಆದರೆ ಏನು ಮಾಡಿದ ಗೊತ್ತಾ ದೇವರೇ ನನಗೆ ಸಹಾಯ ಮಾಡಪ್ಪ ನಾನು ಸ್ತುತಿಸ್ತೇನೆ ಅಂತ ಹೇಳಿದ ಪೌಲನು ಆಚೆ ಇದ್ದಾಗ ಮಾತ್ರ ಸ್ತುತಿಸುವುದಲ್ಲ ಏಟು ಬಿದ್ದಾಗ ಒಡೆತ ಬಿದ್ದಾಗ ಅವಮಾನ ಆದಾಗ ಸೆರೆಮನೆಯಲ್ಲಿದ್ದಾಗಲೂ ದೇವರನ್ನು ಸ್ತುತಿಸಿದ್ರು ಸೇ ದೇವರನ್ನು ಸ್ತುತಿಸಿದಾಗ ದೇವರು ತನ್ನ ದೇವದೂತರನ್ನು ಪೌಲನ ಬಳಿಗೆ ಕಳಿಸಿ ಪೌಲ ಸೀಲರನ್ನು ಆ ಸೆರೆಮನೆಯಿಂದ ಬೆಡಿಸಿದ್ದನ್ನು ನಾವು ನೋಡುತ್ತೇವೆ ಕರ್ತನಲ್ಲಿ ಪ್ರೇರೆ ಈ ದಿನ ನಾನು ನಂಬಿಕೆಯಿಂದ ನಿಮಗೆ ಕೆಲವು ಕಾರ್ಯಗಳನ್ನು ಹೇಳುವುದೇನೆಂದರೆ ನಿಮ್ಮ ಮುಂದೆ ಅಂತ ಜೀವಿತ ಇದ್ದರು ಅಂತ ಜೀವಿತ ಇದ್ದರು ಕೆಂಪು ಸಮುದ್ರದಂತ ಜೀವಿತ ಇದ್ದರು ಎರಿಕೋ ಗೋಡೆಯಂಥ ಜೀವಿತ ಇದ್ದರು ದೇವರು ನಿಮಗೆ ಖಂಡಿತ ಸಹಾಯ ಮಾಡುತ್ತಾರೆ ಅದು ಮಾತ್ರ ನಾನು ಹೇಳಬಲ್ಲೆ ಕರ್ತನು ತಾನೇ ಆ ರೀತಿಯಾಗಿ ನಮಗೆ ಸಹಾಯ ಮಾಡಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿ ಸ್ವರೂಪನಾದ ದೇವರೇ ಪರಿಶುದ್ಧನಾದ ದೇವರೇ ಈ ದಿನ ಈ ವಾಕ್ಯಗಳನ್ನು ಕೇಳುತ್ತಿರುವಂಥ ಪ್ರತಿ ದೇವ ಮಗುವಿನ ಜೀವಿತದಲ್ಲಿ ನೀನು ಮಾತ್ರವೇ ಅದ್ಭುತ ಮಾಡುವ ದೇವರಾಗಿದ್ದೆ ಸಹಾಯ ಮಾಡುವ ದೇವರಾಗಿದ್ದೆ ನಿನ್ನ ನಾಮಕ್ಕೆ ಒಂದನೆ ಸ್ವಾಮಿ ಅಪ್ಪ ನೀನು ನಮಗೆ ಇವತ್ತು ವಾಗ್ದಾನವನ್ನು ಮಾಡಿದ್ದೆ ಈಗೋ ಹೊಸ ಕಾರ್ಯವನ್ನು ಮಾಡುವೆನು ಈಗೋ ಹೊಸ ಕಾರ್ಯವನ್ನು ಮಾಡುವೆನು ಈಗ ತಲೆದೋರುತ್ತಲಿದೆ ನಿಮಗೆ ಕಾಣುವುದಿಲ್ಲವೋ ನೀ ನಾನು ಅರಣ್ಯದಲ್ಲಿ ಮಾರ್ಗವನ್ನು ಮಾಡುವೆನು ಅರಣ್ಯದಲ್ಲಿ ಮಾರ್ಗ ಮಾಡುವೆನು ಏರ್ಪಡಿಸುವೆನು ಅಡವಿಯಲ್ಲಿ ನದಿಗಳನ್ನು ಅರಿಸುವೆನು ಎಂದು ಹೇಳಿತೀಯಪ್ಪ ಅಪ್ಪ ನೀನು ಹೇಳುತ್ತಿ ದೇವರೇ ನೀನು ಹೇಳುತ್ತಿ ನಿನ್ನ ಎಲ್ಲ ನಡವಳಿಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು ನಿನ್ನ ಎಲ್ಲ ನಡವಳಿಕೆಯಲ್ಲಿ ಕಷ್ಟ ಇದೆಯಾ ಕಣ್ಣೀರಿದೆಯಾ ಸಾಲ ಇದೆಯಾ ವೇದನೆ ಇದೆಯಾ ಕುಟುಂಬದಲ್ಲಿ ಸಂಕಷ್ಟಗಳು ನಿನ್ನನ್ನು ಕೈ ಬಿಟ್ಟು ಹೋಗಿದ್ದಾರೆಂದು ನಿನ್ನವರೇ ನಿನ್ನನ್ನು ದೂಷಿಸುತ್ತಾರೆಂದು ನೀನು ಯಾವುದೇ ನನಗೆ ಜೀವಿತ ಇಲ್ಲ ಭವಿಷ್ಯತ್ತಿಲ್ಲ ಅಂತ ಯೋಚಿಸ್ತಾ ಇದೆಯಾ ತಿ ಹೊತ್ತು ದೇವರು ಹೇಳ್ತಾ ಇದ್ದಾನೆ ನಿನೆಲ್ಲ ಚಿತ್ತ ದೇವರ ಎಲ್ಲ ನಿನ್ನ ನಡವಳಿಯಲ್ಲಿ ದೇವರ ಚಿತ್ತಕ್ಕೆ ವಿದೆಯನಾದರೆ ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು ಮನುಷ್ಯರು ನಿನಗೆ ಅಡ್ಡಿ ಮಾಡಬಹುದು ನಿಮ್ಮ ವ್ಯಕ್ತಿಗಳು ಅಡ್ಡಿ ಮಾಡಬಹುದು ನಿಮ್ಮ ಪರಿಸ್ಥಿತಿಗಳು ನಿಮಗೆ ಅಡ್ಡಿಯಾಗಿರಬಹುದು ನಿಮಗೆ ಯಾವುದೇ ಅಡ್ಡಿಯಾಗಿದ್ದರೂ ಮಾ ನಾವು ದೇವರು ವಾಕ್ಯ ಹೇಳ್ತದೆ ಮನುಷ್ಯರಿಗೂ ಅಸಾಧ್ಯ ಆದರೆ ನನಗೆ ಎಲ್ಲವೂ ಸಾಧ್ಯ ಎಂದು ಹೇಳುವ ದೇವರು ಖಂಡಿತವಾಗಿ ಅದ್ಭುತ ಮಾಡ್ತಾನೆ ದೇವರೇ ಸ್ತೋತ್ರಪ್ಪ ಈ ದಿನ ಈ ರೀತಿಯಾಗಿ ನಮ್ಮೊಟ್ಟಿಗೆ ಮಾತನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ನೀನು ಹೇಳ್ತಿ ದೇವ್ರ ಮಕ್ಕಳೇ ನಿಮಗೆ ಜಯ ಬರಬೇಕಾದರೆ ನಿಮಗೆ ಬಿಡುಗಡೆ ಆಗಬೇಕಾದರೆ ನಿನಗೆ ಮಾರ್ಗವಾಗಬೇಕಾದರೆ ನಿನಗೆ ಬಿಡುಗ ನಿನ್ನ ಸ್ವಸ್ಥವಾಗಬೇಕಾದರೆ ನೀನು ನನಗೆ ಮಾಡಬೇಕಾಗಿರುವಂಥ ಕಾರ್ಯ ಒಂದು ನೀನು ನನ್ನ ಮೇಲೆ ನಂಬಿಕೆ ಇಡ ನನಗೆ ವಿಧೇಯನಾಗಿರು ನನಗೆ ಪ್ರಾರ್ಥನೆ ಮಾಡು ನನ್ನ ವಾಕ್ಯದ ಪ್ರಕಾರವಾಗಿ ನಡ್ಕೊಂಡು ನನಗೆ ಸ್ತುತಿ ಯಜ್ಞಗಳನ್ನು ಸಮರ್ಪಿಸುವಾಗ ನಾನು ನಿನ್ನ ಪರವಾಗಿ ಅದ್ಭುತವಾದ ಕಾರ್ಯಗಳನ್ನು ಮಾಡುತ್ತೇನೆ ನಾನು ನಿನ್ನ ಪರವಾಗಿ ಬಿಡುಗಡೆಯ ಕಾರ್ಯಗಳನ್ನು ಮಾಡುತ್ತೇನೆ ನಾನು ಜಾಗವೇ ಇಲ್ಲದ ದಾರಿಯೇ ಇಲ್ಲದ ಪರಿಸ್ಥಿತಿಯಲ್ಲಿ ನಾನು ನಿನಗೆ ಮ ಅದ್ಭುತ ಮಾಡುತ್ತೇನೆ ಅಸಾಧ್ಯ ಅಂತ ಜನರು ಹೇಳ್ತಾ ಇರ್ಬೋದು ನಡೆಯಲ್ಲ ಅಂತ ವೈದ್ಯರು ಹೇಳ್ತಾ ಇರಬಹುದು ಇದು ನಡೆಯುವುದಕ್ಕೆ ಸಾಧ್ಯವೇ ಇಲ್ಲ ಅಂತ ಜನರು ಹೇಳ್ತಾ ಇರ್ಬೋದು ಆದರೆ ದೇವರೇ ನೀನು ನಮಗೆ ಹೇಳುತ್ತೆ ನಾನು ಸೃಷ್ಟಿಕರ್ತನಾದ ದೇವರು ಸಮಸ್ತಕ್ಕೂ ಒಡೆಯನು ನನಗೆ ಅಸಾಧ್ಯವಾದದ್ದುಂಟೋ ನಿನ್ನ ಕಣ್ಣುಗಳ ಮುಂದೆ ನಾನು ಮಾಡುತ್ತೇನೆ ಅದ್ಭುತವನ್ನು ಮಾಡುತ್ತೇನೆ ಅಂತ ಹೇಳುವ ದೇವರೇ ಈ ದಿನ ಯಾರೆಲ್ಲ ಭಕ್ತಿಯಿಂದ ಶ್ರದ್ಧೆಯಿಂದ ನಂಬಿಕೆಯಿಂದ ದೇವರ ಚಿತ್ತಕ್ಕೆ ಒಪ್ಪಿಸಿಕೊಟ್ಟವರು ಆಗಿ ಪ್ರಾರ್ಥಿಸುತ್ತಾ ಇದ್ದಾರೋ ಯಾರು ಅಪಾದೇವರೇ ಯಜ್ಞವನ್ನು ಸಮರ್ಪಿಸುತ್ತಾರೋ ಅವರೇ ನನ್ನನ್ನು ಗೌರವಿಸುವರು ಅಂತ ಹೇಳುತ್ತೆ ಈಗ ಇವತ್ತು ನಾನು ನನ್ನ ಪ್ರಿಯ ಸಹೋದರ ಸಹೋದರಿಯರು ದೇವಭಕ್ತರು ಅಪಾದೇವರು ಇನ್ನು ಮುಂದೆ ನಿನಗೆ ಕೃತಜ್ಞತಾ ಸ್ತುತಿಯನ್ನು ಮೊದಲು ಸಮರ್ಪಿಸುವಂತೆಯೋ ಮತ್ತು ತಮ್ಮ ನಡತೆಯನ್ನು ಸರಿಪಡಿಸಿಕೊಳ್ಳುವವರಿಗೆ ನನ್ನ ವಿಶೇಷವಾದ ರಕ್ಷಣೆಯನ್ನು ತೋರಿಸುವೆನು ಎಂದು ಹೇಳುತ್ತೀಯಲ್ಲವೇ ಆದುದರಿಂದ ಯಶುವೆ ಅಪ್ಪ ಆ ನಡತೆಯನ್ನು ಸರಿಪಡಿಸಿಕೊಳ್ಳುವಂತ ಇದೇ ಮಕ್ಕಳಪ್ಪ ನನ್ನನ್ನು ಕ್ಷಮಿಸು ನಾನು ಮಾಡಿದ ತಪ್ಪುಗಳಿಗೆ ನನ್ನನ್ನು ಕ್ಷಮಿಸು ನಾನು ಪಾಪಿ ನಾನು ಒಪ್ಪಿಕೊಳ್ತಾ ಇದ್ದೇನೆ ಕಾತನೆ ನನಗೆ ಯಾವುದು ಯೋಗ್ಯತೆ ಇಲ್ಲ ನಾನು ಪ್ರತ್ಯವಾಗಿಯೂ ನಾನು ಅರ್ಹತೆ ಇಲ್ಲ ನಾನು ಮಾಡಿದ ತಪ್ಪುಗಳೇ ನನಗೆ ಈ ರೀತಿ ಆಗ್ತಾ ಇದೆ ಕಣ್ಣೀರನ್ನು ತರಿಸ್ತಾ ಇದೆ ವೇದನೆಯನ್ನು ತರಿಸ್ತಾ ಇದೆ ಅಂತ ಅಪ್ಪ ಪಶ್ಚಾತ್ತಾಪಪಟ್ಟು ನಮ್ಮ ನಡತೆಗಳನ್ನು ಸರಿಪಡಿಸಿಕೊಳ್ಳುತ್ತಾ ಇದ್ದರು ನೀನು ಹೇಳಿತೀಯಪ್ಪ ದೇವರೇ ಇವೂ ನಾನು ಅವರಿಗೆ ನನ್ನ ವಿಶೇಷವಾದ ರಕ್ಷಣೆಯನ್ನು ತೋರಿಸುವೆನು ಎಂದು ಹೇಳತೀಯಪ್ಪ ನಿನ್ನ ಪ್ರೀತಿಯ ನಾಮಕ್ಕಾಗಿ ಸ್ತೋತ್ರ ದಿನ ನಮ್ಮೊಟ್ಟಿಗೆ ನೀನು ಮಾತನಾಡಿದ ವಿಧಾನಕ್ಕಾಗಿ ಸ್ತೋತ್ರ ಸ್ವಾಮಿ ಸ್ವಾಮಿ ಸ್ವಾಮಿದೇವರೇ ನಾವು ಇನ್ನು ಮುಂದೆ ನಿಮಗೆ ಸ್ತುತಿ ಸ್ತೋತ್ರವನ್ನು ಅರ್ಪಿಸುವಂತೆಯೋ ನಿನ್ನ ಪ್ರಿಯ ಮಕ್ಕಳಾಗಿ ನಾವು ಜೀವಿಸುವಂತೆಯೋ ನಿನಗೆ ದೇವರೇ ಪ್ರಿಯ ಮಕ್ಕಳಾಗಿದ್ದುಕೊಂಡು ನಮಗಿರುವ ಅಡೆ ತಡೆಗಳನ್ನು ಯೇಸುವಿನ ನಾಮದಲ್ಲಿ ಬೀಳಿಸುವಂತ ಕೃಪೆಯನ್ನು ನಮಗೆ ಅನುಗ್ರಹಿಸಿಕೊಡಬೇಕೆಂದು ಬೇಡಿಕೊಳ್ಳುತ್ತೇವೆ ನಿನ್ನನ್ನು ಆಶ್ರಯಿಸಿದವರನ್ನು ನೀನೆಂದಿಗೂ ಕೈಬಿಡುವುದಿಲ್ಲ ಪೌಲಶೀಲರನ್ನು ಸೆರೆಮನಿ ಎಲ್ಲಿ ಬಿಟ್ಟು ಬಿಡಲಿಲ್ಲ ಕರ್ತನೆ ನೀನು ಅವರನ್ನು ಕೈ ಹಿಡಿದು ನೀನು ಆಚೆ ದೇವದೂತರ ಮೂಲಕವಾಗಿ ಕರ್ಕೊಂಡು ಬಂದೆ ಅಪ ಇಸ್ರಾಯ ಅಡ್ಡಿಯಾಗಿದ್ದಂಥ ಕೆಂಪು ಸಮುದ್ರವನ್ನ ಕರ್ತನೆ ಮಕ್ಕಳಿಗೆ ತೆರೆದುಕೊಟ್ಟು ಐಗುಪ್ತರು ಅದರಲ್ಲಿ ಬೀಳುವಂತೆ ಮಾಡಿದ್ದೆ ಅಪ ಅದಕ್ಕಾಗಿ ನಿನಗೆ ಸ್ತೋತ್ರ ಇಸ್ರಾಯಿಲ್ ಕಥನೆ ಮುಂದೆ ನಡೆಯುವಾಗ ಅವರಿಗೆ ಅಡ್ಡಿ ಬಂದಂಥ ಎರಿಕೆ ಗೋಟೆಯನ್ನು ಸ್ತುತಿಯಿಂದ ಅವರು ಬೀಳುವಂತೆ ಮಾಡಿದ್ದೆ ನಿನ್ನ ನಾಮಕ್ಕೆ ಸ್ತೋತ್ರ ಎಲ್ಲ ದೇವಭಕ್ತರುಗಳ ಜೀವಿತದಲ್ಲಿ ನೀನು ಅಡೆಗಳನ್ನು ನೀಗಿಸಿ ತಡೆಗಳನ್ನು ನೀಗಿಸಿ ಸರಾಗವಾದ ಮಾರ್ಗ ಮಾಡಿ ಅದ್ಭುತ ಮಾಡಿದ ದೇವರು ಅದೇ ರೀತಿಯಾದಂಥ ಅದ್ಭುತವು ನಮ್ಮ ಜೀವಿತದಲ್ಲಿಯೂ ನೀನು ಮಾಡುತ್ತಿ ಎಂದು ನಾವು ನಂಬುತ್ತೇವೆ ಇವತ್ತು ಅಪಾದೇವರೇ ಈ ಮಕ್ಕಳು ಹೌದು ಸ್ವಾಮಿ ನನ್ನ ಜೀವಿತದಲ್ಲಿ ಈ ತಡೆ ಇದೆ ಈ ತಡೆಯನ್ನು ನೀಗಿಸು ಎಂದು ಯಾರು ಅದರ ಹೆಸರಿಟ್ಟು ಹೇಳುತ್ತಾರೋ ಯೇಸುವಿನ ನಾಮದಲ್ಲಿ ಆ ತಡೆಯು ಬಿದ್ದು ಹೋಗಲಿ ಅಲ್ಲಿ ಮಾರ್ಗವಾಗಲಿ ಅಲ್ಲಿ ನದಿಗಳರಿಯಲಿ ಅಲ್ಲಿ ಸ್ವಾಮಿ ದೇವರೇ ನಿನ್ನ ಕೃಪೆ ಅರಿಯಲಿ ಅಂತ ಬೇಡಿಕೊಳ್ಳುತ್ತೇವೆ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರಾಯ ಎಲ್ಲ ಮಹಿಮೆ ನಿನಗೆ ವಂದನೆ ಅಸಾಧ್ಯ ಸಾಧ್ಯವಾದ ಸಾ ಕಾರ್ಯಗಳನ್ನು ಸಾಧ್ಯವನ್ನಾಗಿ ಮಾಡಿಸುವ ಪರಾಕ್ರಮಿಯು ಸರ್ವಶಕ್ತಿಯನ್ನು ನಮ್ಮನ್ನು ಪ್ರೀತಿಸುವ ಯೇಸುವಿನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇ ಆಮೇಲೆ ಪ್ರೀತಿ ದೇವ್ರ ಮಕ್ಕಳೇ ಕ್ರಿಸ್ತೀಸುವಿನ ಮಧುರವಾದ ನಾಮದಲ್ಲಿ ಮತ್ತೊಂದು ಸಾರಿ ನಾನು ನಿಮಗೆ ಹೇಳುವುದೇನೆಂದರೆ ದೇವರು ಎಲ್ಲದಕ್ಕೂ ಸರ್ವಶಕ್ತನು ಆತನಿಂದ ಅಸಾಧ್ಯವಾಗಿರುವ ಕಾರ್ಯ ಒಂದೂ ಇಲ್ಲ ಆದುದರಿಂದ ಇದು ನನ್ನ ಕೈಯಲ್ಲಿ ಅಸಾಧ್ಯ ಅಂತ ನೀವು ಅಂದ್ಕೊಂಡಿರ್ಬಹುದು ಅಂದರೆ ನಿಮ್ಮ ಕೈಯಲ್ಲಿ ದೇವರ ಕೈಯಲ್ಲಿ ಸಾಧ್ಯ ಎಂಬುದನ್ನು ಮಾತ್ರ ನೀವು ಮರೆತು ಹೋಗಬೇಡ್ರಿ ಯಾಕೆಂದರೆ ದೇವರಿಗೆ ಸಮಸ್ತವೂ ಸಾಧ್ಯ ನಿಮ್ಮ ಕರ್ತನಾದ ಯೇಸು ಕ್ರಿಸ್ತರು ತಾನೆ ನಿಮ್ಮ ಸಮಸ್ತ ಸಮಸ್ಯೆಗಳನ್ನು ಸಮೃದ್ಧಿಯಿಂದ ಮಾಡಲಿ ಸಮಾಧಾನ ಪಡಿಸಲಿ ನಿಮ್ಮನ್ನು ಸಂತೃಪ್ತಿಗೊಳಿಸಲಿ ಯೇಸುವಿನ ನಾಮಕ್ಕೆ ಧನ್ಯವಾದ ನಿಮಗೆಲ್ಲರಿಗೂ ಆ ವಂದನೆಗಳು ಗಾಡ್ ಬ್ಲೆಸ್ ಯು ಪ್ರೈಸ್ ಅಲಾರ್ಡ್